ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಪ್ರೀತಿಯ ಮಕ್ಕಳೇ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಕ್ಕಳೇ ನಾವು ನಮ್ಮ ಶಾಲೆಯಲ್ಲಿ ಹಲವಾರು ದಿನಗಳನ್ನ ವಿಶೇಷ ದಿನಗಳನ್ನಾಗಿ ಅಂದ್ರೆ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋದ್ರ ಮೂಲಕ ಸಂಭ್ರಮಿಸುತ್ತೀವಿ ಯಾವ ರಾಷ್ಟ್ರೀಯ ದಿನಗಳನ್ನ ನಾವು ಆಚರಣೆ ಮಾಡ್ತೀವಿ ಹಾಗಿದ್ರೆ ವೆರಿ ಗುಡ್ ಮಕ್ಕಳ ಗಣರಾಜ್ಯ ದಿನ ಸ್ವಾತಂತ್ರ್ಯ ದಿನ ಆ ದಿನಗಳನ್ನ ನಾವು ಹೇಗೆ ಆಚರಣೆ ಮಾಡ್ತೀವಿ ಆ ದಿನ ನಾವು ಶಾಲೆನ ತಳಿರು ತೋರಣಗಳಿಂದ ಸಿಂಗರಿಸುತ್ತೀವಿ ಜೊತೆಗೆ ಏನು ಮಾಡಿರ್ತೀವಿ ರಾಷ್ಟ್ರಧ್ವಜವನ್ನ ಹಾರಿಸಿ ರಾಷ್ಟ್ರಗೀತೆಯನ್ನ ಹಾಡೋದ್ರ ಮೂಲಕ ನಾವು ಏನು ಮಾಡ್ತೀವಿ ಧ್ವಜಕ್ಕೆ ಗೌರವವನ್ನ ಸೂಚಿಸುತ್ತೀವಿ ಹೌದಲ್ವಾ ಮಕ್ಕಳ ಹಾಗಿದ್ರೆ ನಾವು ಈ ಸಂಚಿಕೆನಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆರನೇ ತರಗತಿ ಅಧ್ಯಾಯ 10ರ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ ಈ ಸಂಚಿಕೆನಲ್ಲಿ ನಾವು ತಿಳ್ಕೊಳ್ಳುವಂತ ಕಲಿಕಾಂಶಗಳೇನಪ್ಪಾ ಅಂತ ಹೇಳಿದ್ರೆ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರಗೀತೆ ರಾಷ್ಟ್ರಧ್ವಜ ರಾಷ್ಟ್ರಧ್ವಜದ ತಯಾರಿಕೆ ರಾಷ್ಟ್ರಧ್ವಜದ ವಿಶೇಷತೆ ರಾಷ್ಟ್ರ ಲಾಂಛನ ರಾಷ್ಟ್ರ ಪ್ರಾಣಿ ರಾಷ್ಟ್ರ ಪಕ್ಷಿ ಹಾಗೂ ರಾಷ್ಟ್ರೀಯ ಪುಷ್ಪಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗಿದ್ರೆ ಮಕ್ಕಳ ರಾಷ್ಟ್ರೀಯ ಚಿಹ್ನೆಗಳು ಅಂತಂದ್ರೆ ಏನು ಒಂದು ದೇಶ ಸಾಮಾನ್ಯವಾಗಿ ತನ್ನ ಸಂಸ್ಕೃತಿ ಮತ್ತು ಪರಂಪರೆಗಳ ವಿಶೇಷತೆಗಳನ್ನ ಪ್ರತಿಬಿಂಬಿಸೋದಕ್ಕೆ ಕೆಲವೊಂದು ಚಿಹ್ನೆಗಳನ್ನ ಬಳಕೆ ಮಾಡುತ್ತದೆ ಆ ಚಿಹ್ನೆಗಳನ್ನೇ ನಾವು ಏನಂತ ಕರಿತೀವಿ ರಾಷ್ಟ್ರೀಯ ಚಿಹ್ನೆಗಳು ಅಂತ ಹೇಳಿ ಕರಿತೀವಿ ಮುಖ್ಯವಾಗಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರ ಲಾಂಛನ ಒಂದು ದೇಶದ ರಾಷ್ಟ್ರೀಯ ಚಿಹ್ನೆಗಳಾಗಿರುತ್ತೆ ಪ್ರತಿಯೊಂದು ದೇಶವು ಕೂಡ ತನ್ನದೇ ಆದಂತಹ ರಾಷ್ಟ್ರಗೀತೆಯನ್ನ ಹೊಂದಿರುತ್ತೆ ಇನ್ನು ನಮ್ಮ ಭಾರತ ದೇಶವನ್ನು ಕೂಡ ರಾಷ್ಟ್ರಧ್ವಜ ರಾಷ್ಟ್ರ ಪ್ರಾಣಿ ರಾಷ್ಟ್ರ ಪಕ್ಷಿ ರಾಷ್ಟ್ರ ಲಾಂಛನ ರಾಷ್ಟ್ರಗೀತೆಗಳನ್ನು ಕೂಡ ಹೊಂದಿದೆ ಈ ರಾಷ್ಟ್ರೀಯ ಚಿಹ್ನೆಗಳು ಏನಕ್ಕೆ ಬೇಕು ರಾಷ್ಟ್ರೀಯ ಚಿಹ್ನೆಗಳು ಪ್ರಜೆಗಳಲ್ಲಿ ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರಲ್ಲಿ ಭಾರತೀಯ ಪ್ರಜೆಗಳಲ್ಲಿ ದೇಶಾಭಿಮಾನ ಮತ್ತು ಭಾವೈಕ್ಯತೆ ಬೇರೂರಲು ಪೂರಕವಾಗಿವೆ ಹಾಗಿದ್ರೆ ಮಕ್ಕಳ ನಾವು ಪ್ರಾರ್ಥನಾ ವೇಳೆಯಲ್ಲಿ ರಾಷ್ಟ್ರಗೀತೆ ಹಾಡ್ತೀವಲ್ಲ ಹೌದು ಹಾಗಿದ್ರೆ ನಾವು ಆಡುವಂತ ರಾಷ್ಟ್ರಗೀತೆ ಯಾವುದು ಜನಗಣಮನ ವೆರಿ ಗುಡ್ ಜನಗಣಮನ ನಮ್ಮ ಭಾರತದ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆಯನ್ನ ರವೀಂದ್ರನಾಥ ಟ್ಯಾಗೋರ್ ಅವರು ಬಂಗಾಳಿ ಭಾಷೆಯಲ್ಲಿ 1911ರಲ್ಲಿ ರಚಿಸಿದ್ರು ಈ ದೀರ್ಘಗೀತೆಯ 5 ವೃತ್ತಗಳಲ್ಲಿ ಮೊದಲ ವೃತ್ತವನ್ನ ಏನ್ ಮಾಡಿದ್ರು ನಮ್ಮ ಸಂವಿಧಾನ ಸಭೆ 24 ಜನವರಿ 1950ರಂದು ರಾಷ್ಟ್ರಗೀತೆ ಅಂತ ಹೇಳಿ ಅಂಗೀಕರಿಸ್ತು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ರಾಷ್ಟ್ರಗೀತೆಯನ್ನ ಮೊದಲ ಮತ್ತು ಕೊನೆಯ ಸಾಲುಗಳನ್ನ ಹಾಡ್ತೇವೆ ಈ ಮೊದಲ ಮತ್ತು ಕೊನೆಯ ಸಾಲುಗಳನ್ನ ಹಾಡೋದಿಕ್ಕೆ ಬೇಕಾಗುವಂತ ಸಮಯ ಎಷ್ಟಪ್ಪ ಅಂತ ಹೇಳಿದ್ರೆ ಕೇವಲ 20 ಸೆಕೆಂಡ್ಗಳು ಹಾಗಿದ್ರೆ ನಾವು ಪ್ರತಿದಿನ ಪ್ರಾರ್ಥನಾ ವೇಳೆಯಲ್ಲಿ ಹಾಡುವಂತ ರಾಷ್ಟ್ರಗೀತೆಯನ್ನ ಎಷ್ಟು ಸೆಕೆಂಡ್ಗಳಲ್ಲಿ ಮುಗಿಸ್ಬೇಕಾಗತ್ತೆ ವೆರಿ ಗುಡ್ ಮಕ್ಕಳ 52 ಸೆಕೆಂಡ್ಗಳಲ್ಲಿ ನಾವು ನಮ್ಮ ರಾಷ್ಟ್ರಗೀತೆಯನ್ನ ಹಾಡ್ಬೇಕಾಗತ್ತೆ ರಾಷ್ಟ್ರಗೀತೆಗೆ ಪ್ರತಿಯೊಬ್ಬ ಭಾರತೀಯರಾದಂತಹ ನಾವು ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು ಗೌರವವನ್ನ ಸಲ್ಲಿಸಬೇಕು ರಾಷ್ಟ್ರಗೀತೆಗೆ ಅಗೌರವ ಸೂಚಿಸೋದಾಗಿರ್ಬೋದು ಅಥವಾ ರಾಷ್ಟ್ರಗೀತೆ ಹೇಳೋದಿಕ್ಕೆ ಅಡ್ಡಿಪಡಿಸುವಂತದ್ದು ಶಾಸನದ ಪ್ರಕಾರ ಏನಾಗಿದೆ ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ ನಾವು ರಾಷ್ಟ್ರಗೀತೆಯನ್ನ ಹಾಡ್ಬೇಕಾದ್ರೆ ಹೇಗಿರ್ಬೇಕು ನಿಶ್ಚಲವಾಗಿ ನೇರವಾಗಿ ನಿಂತು ಉಚ್ಚಾರದಲ್ಲಿ ತಪ್ಪಿಲ್ಲದಂತೆ ನಾವೇನ್ ಮಾಡ್ಬೇಕು ರಾಷ್ಟ್ರಗೀತೆಯನ್ನ ಹಾಡ್ಬೇಕು ಮಕ್ಕಳ ಈ ಚಿತ್ರದಲ್ಲಿ ಕಾಣ್ತಿರುವಂತಹ ವ್ಯಕ್ತಿ ಯಾರು ಅಂತ ಹೇಳ್ತೀರಾ ವೆರಿ ಗುಡ್ ಇವರು ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರು ಇವರು ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತವರು ಇವರು ಭಾರತದ ಪ್ರಪ್ರಥಮ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಮಕ್ಕಳ ಏನು ಅಂತ ಹೇಳ್ತಿದ್ದೀರಾ ವೆರಿ ಗುಡ್ ಎಲ್ರು ಹೇಳ್ತಿದ್ದೀರಲ್ಲ ನಮ್ಮ ರಾಷ್ಟ್ರ ಬಾವುಟ ಇದು ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿದೆ ಅಂತ ಹೇಳ್ತೀರಾ ವೆರಿ ಗುಡ್ ಮಕ್ಕಳ 3 ಬಣ್ಣಗಳಿದೆ ನಮ್ಮ ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳಿದೆ ಮೇಲ್ಗಡೆ ಬಣ್ಣ ಬಂದು ಕೇಸರಿ ಬಣ್ಣ ಮಧ್ಯ ಬಿಳಿ ಬಣ್ಣ ಕೆಳಗಡೆ ಹಸಿರು ಬಣ್ಣ ಇದೆ ಎಲ್ರಿಗೂ ಗೊತ್ತಿದೆ ಅಲ್ಲ ವೆರಿ ಗುಡ್ ಹಾಗಿದ್ರೆ ಬಿಳಿ ಬಣ್ಣದ ಮಧ್ಯದಲ್ಲಿ ಯಾವ ಚಕ್ರ ಇದೆ ನೀಲಿ ಬಣ್ಣದ ಚಕ್ರ ಇದೆ ಆ ಚಕ್ರನ ನಾವು ಅಶೋಕ ಚಕ್ರ ಅಂತ ಹೇಳಿ ಕರಿತೀವಿ ಆ ಚಕ್ರದಲ್ಲಿ ಒಟ್ಟು 24 ಗೆರೆಗಳಿದೆ ಆ ಚಕ್ರದ ವ್ಯಾಸ ಎಷ್ಟಿರುತ್ತಪ್ಪ ಬಿಳಿಯ ಪಟ್ಟಿಯ ಅಗಲದಷ್ಟೇ ಇರುತ್ತದೆ ಹಾಗಿದ್ರೆ ನಮ್ಮ ರಾಷ್ಟ್ರ ಧ್ವಜನು ಕೂಡ ಏನಾಗಿದೆ ಒಂದು ರಾಷ್ಟ್ರ ಲಾಂಛನ ಮಕ್ಕಳ ನಮ್ಮ ರಾಷ್ಟ್ರ ಧ್ವಜವು ಕೂಡ ನಮ್ಮ ರಾಷ್ಟ್ರ ಲಾಂಛನ ಆಗಿದೆ ರಾಷ್ಟ್ರ ಧ್ವಜ ಏನಿಗ್ ಬೇಕು ನಮಗೆ ಸ್ವಾತಂತ್ರ್ಯ ದೇಶ ಪ್ರೇಮ ಮತ್ತು ಒಗ್ಗಟ್ಟು ನಿಷ್ಠೆಗಳ ಪ್ರತೀಕವಾಗಿದೆ ಧ್ವಜವು ಸ್ತಂಭದ ಮೇಲೇರಿದಂತಹ ಸಮಯದಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಹೃದಯ ಕೂಡ ಏನಾಗಿರುತ್ತೆ ತುಂಬಿ ಬರುತ್ತದೆ ಹಾಗಿದ್ರೆ ನಮ್ಮ ರಾಷ್ಟ್ರ ಧ್ವಜವನ್ನ ಹೇಗ್ ತಯಾರಿಕೆ ಮಾಡ್ತಾರೆ ನೋಡೋಣ ನೋಡಿ ಮಕ್ಕಳ ಇದು ನಮ್ಮ ರಾಷ್ಟ್ರ ಧ್ವಜ ಧ್ವಜದಲ್ಲಿ ನೀವು ಹೇಳ್ದಾಗೆ 3 ಬಣ್ಣಗಳಿದೆ ಹೌದಲ್ಲ ಹಾಗಿದ್ರೆ ನಮ್ಮ ಧ್ವಜ ಯಾವ ಆಕಾರದಲ್ಲಿದೆ ಅಂತ ಹೇಳ್ತೀರಾ
ವೆರಿ ಗುಡ್. ನಮ್ಮ ರಾಷ್ಟ್ರ ಧ್ವಜ ಆಯತ ಆಕಾರದಲ್ಲಿ ಇದೆ. ಧ್ವಜದಲ್ಲಿರುವಂತಹ ಮೂರು ಪಟ್ಟಿಗಳು ಕೂಡ ಏನಾಗಿದೆ, ಸಮ ಪ್ರಮಾಣದಲ್ಲಿದೆ. ಅದರ ಉದ್ದ ಮತ್ತೆ ಅಗಲಗಳ ಅನುಪಾತಗಳು ಎಷ್ಟಿದೆ, 3:2 ಅಂದ್ರೆ 3:2 ಅನುಪಾತದಲ್ಲಿ ನಮ್ಮ ರಾಷ್ಟ್ರ ಧ್ವಜ ತಯಾರಿಕೆಯಾಗಿದೆ. ನೋಡಿ ಮಕ್ಕಳ, ಈ ಎರಡು ಚಿತ್ರಗಳನ್ನ ನೋಡಿ, ಏನಾದ್ರೂ ವ್ಯತ್ಯಾಸ ಹೇಳ್ತೀರಾ? ಹಾ, ಮೊದಲನೆಯ ಧ್ವಜ ಬಂದು ಹತ್ತಿಯ ಬಟ್ಟೆಯಿಂದ ಮಾಡಿರುವಂತಹ ಧ್ವಜ, ಮತ್ತೊಂದು ರೇಷ್ಮೆ ಬಟ್ಟೆಯಿಂದ ತಯಾರು ಮಾಡಿರುವಂತಹ ರಾಷ್ಟ್ರ ಧ್ವಜ. ನಮ್ಮ ರಾಷ್ಟ್ರ ಧ್ವಜವನ್ನ ಹತ್ತಿ ಮತ್ತು ರೇಷ್ಮೆ ಬಟ್ಟೆಯಿಂದನೇ ತಯಾರು ಮಾಡಲಾಗಿರುತ್ತೆ. ಹಾಗೇನೆ ಧ್ವಜವನ್ನ ಕೈಯಿಂದನೇ ನೇಯ್ದಿರ್ಬೇಕು, ಅದರ ದಾರವನ್ನು ಕೂಡ ನಾವು ಏನ್ ಮಾಡಿರ್ಬೇಕಪ್ಪ ಅಂತ ಹೇಳಿದ್ರೆ ಕೈ ನೇಯ್ಗೆಯಿಂದನೇ ಮಾಡಿರ್ಬೇಕಾಗಿರುತ್ತೆ. ಹಾಗಿದ್ರೆ ನಮ್ಮ ರಾಷ್ಟ್ರ ಧ್ವಜದ ವಿಶೇಷತೆ ಏನ್ ಹೇಳುತ್ತೆ? ವೆರಿ ಗುಡ್. ರಾಷ್ಟ್ರ ಧ್ವಜದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಮೇಲ್ಗಡೆ ಇರುವಂತಹ ಬಣ್ಣ ಕೇಸರಿ ಬಣ್ಣ. ಕೇಸರಿ ಬಣ್ಣ ನಿಸ್ವಾರ್ಥ ಹಾಗೂ ತ್ಯಾಗದ ಸಂಕೇತ. ಮಧ್ಯದಲ್ಲಿರುವಂತಹ ಬಿಳಿ ಬಣ್ಣ ಏನ್ ಹೇಳ್ತಿದೆ, ಸತ್ಯ ಶಾಂತಿ ಹಾಗೂ ಪರಿಶುದ್ಧತೆಯ ಪ್ರತೀಕ. ಕೊನೆ ಬಣ್ಣ ಬಂದು ಹಸಿರು ಬಣ್ಣ. ಹಸಿರು ಬಣ್ಣ ಸಸ್ಯ ಶ್ಯಾಮಲೆಯಾದಂತಹ ಭೂಮಿಯ ಸಂಕೇತ, ಅಂತಂದ್ರೆ ಕೃಷಿ ಮತ್ತೆ ಕೈಗಾರಿಕೆಗಳ ಸಮೃದ್ಧಿಯ ಗುರುತಾಗಿದೆ. ಮಧ್ಯ ಇರುವಂತಹ ಚಕ್ರ ಅಶೋಕ ಚಕ್ರ ಏನ್ ಹೇಳ್ತಿದೆ, ನಿರಂತರ ಚಲನೆ ಹಾಗೂ ಪ್ರಗತಿಯ ಪ್ರತೀಕ ಆಗಿದೆ. ಹಾಗಿದ್ರೆ ನಮ್ಮ ರಾಷ್ಟ್ರ ಧ್ವಜ ಸಂಹಿತೆ ಏನ್ ಹೇಳುತ್ತೆ? ಏನಪ್ಪ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರ ಧ್ವಜ ಕೊಳೆ ಆಗಿರ್ಬಾರ್ದು, ಜೊತೆಗೆ ಹರ್ದಿರ್ಬಾರ್ದು. ಧ್ವಜವನ್ನ ಹಾರಿಸುವಾಗ ಯಾವಾಗ್ಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ನಾವೇನ್ ಮಾಡ್ಬೇಕು, ಧ್ವಜವನ್ನ ಹಾರಿಸ್ಬೇಕು. ನಮ್ಮ ರಾಷ್ಟ್ರ ಧ್ವಜದ ಎತ್ತರಕ್ಕೆ ಬೇರೆ ಯಾವ ಧ್ವಜವನ್ನು ಕೂಡ ನಾವು ಹಾರಿಸ್ಬಾರ್ದು. ರಾಷ್ಟ್ರ ಧ್ವಜವನ್ನ ಕಂಬದ ತುದಿಯವರೆಗೂ ಮೇಲೇರಿಸಿ ನಾವು ಹಾರಿಸ್ಬೇಕಾಗತ್ತೆ. ರಾಷ್ಟ್ರ ಧ್ವಜವನ್ನ ಯಾವಾಗ್ಲೂ ನಾವು ಶಾಲೆಯಲ್ಲಿ ಯಾವ ವೇಳೆಯಲ್ಲಿ ಹಾರಿಸ್ತಿರ್ತೀವಿ? ಬೆಳಗಿನ ಜಾವ ಅಂದ್ರೆ ಸೂರ್ಯೋದಯ ಆದ ನಂತರ ರಾಷ್ಟ್ರ ಧ್ವಜವನ್ನ ಹಾರಿಸ್ಬೇಕು. ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡ್ಚಿಡ್ಬೇಕು. ಧ್ವಜವನ್ನ ಬಲಗೈಲಿ ಇಟ್ಕೊಂಡು ನಡಿಬೇಕಾಗತ್ತೆ. ಹಾಗೂ ಧ್ವಜವನ್ನ ನೆಲಕ್ಕೆ ತಾಗಿಸಬಾರ್ದು. ನಾವು ಪ್ಲಾಸ್ಟಿಕ್ ಧ್ವಜವನ್ನ ಬಳಕೆ ಮಾಡಬಾರ್ದು. ನೋಡಿ ಮಕ್ಕಳ, ಕೆಲವೊಂದು ಸಂದರ್ಭಗಳಲ್ಲಿ ವಿಶೇಷ ಅಂತ ಹೇಳಿದ್ರೆ ರಾಷ್ಟ್ರೀಯ ಶೋಕವನ್ನ ಆಚರಿಸುವಂತ ಸಮಯ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ರಾಷ್ಟ್ರಪತಿಗಳಾಗಿರ್ಬೋದು, ಪ್ರಧಾನ ಮಂತ್ರಿಗಳಾಗಿರ್ಬೋದು, ಆಲಿ ಅಥವಾ ಮಾಜಿ, ಅವರುಗಳು ನಿಧನರಾದಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ರಾಷ್ಟ್ರ ಧ್ವಜವನ್ನ ಅರ್ಧ ಎತ್ತರಕ್ಕೆ ಹಾರಿಸಿ ರಾಷ್ಟ್ರೀಯ ಶೋಕವನ್ನ ಆಚರಿಸ್ತೇವೆ. ಈ ಚಿತ್ರದಲ್ಲಿ ಕಾಣುವಂತದ್ದೇನು ನೋಡಿದಿರಾ? ಇದನ್ನ ಎಲ್ಲಿ ನೋಡಿದಿರಾ ಅಂತ ಹೇಳ್ತೀರಾ ಮಕ್ಕಳ? ವೆರಿ ಗುಡ್, ನಾಣ್ಯಗಳಲ್ಲಿ ನೋಡಿದಿರಾ, ನೋಟುಗಳಲ್ಲಿ ಈ ಚಿತ್ರ ಇರೋದನ್ನ ನೀವು ಗಮನಿಸಿದಿರಾ ಅಲ್ಲ? ಹೌದು, ಈ ಚಿತ್ರ ನಮ್ಮ ರಾಷ್ಟ್ರ ಲಾಂಛನ. ನಮ್ಮ ರಾಷ್ಟ್ರ ಲಾಂಛನ ಸಾರನಾಥದ ಅಶೋಕನ ಶಿಲಾಸ್ತಂಭದ ಮೇಲುಭಾಗದ ರೂಪಾಂತರ ಆಗಿದೆ. ಮೇಲುಭಾಗದಲ್ಲಿ ಕಾಣುವಂತಹ ಪ್ರಾಣಿಗಳು ಯಾವುದು? ಸಿಂಹ. ಸಿಂಹ ಕಾಣಿಸ್ತಿದೆ ಅಲ್ಲ? ಹೌದು, ಸಿಂಹಗಳು ಇರೋದ್ರಿಂದ ನಾವು ಈ ಲಾಂಛನವನ್ನ ಸಿಂಹ ಬೋಧಿಗೆ ಅಂತ ಹೇಳಿ ಕರಿತೀವಿ. ಮುದ್ರೆ ಮೂಲ ಶಿಲ್ಪಾಕೃತಿಯಲ್ಲಿ ನಾಲ್ಕು ಸಿಂಹಗಳು ಏನ್ ಮಾಡಿದೆ, ನಾಲ್ಕು ದಿಕ್ಕುಗಳಿಗೆ ಮುಖ ಮಾಡಿ ನಿಂತಿದೆ. ಆದ್ರೆ ನಮ್ಗೆ ಕಾಣಿಸುವಂತದ್ದು ಮೂರು ಸಿಂಹಗಳು ಮಾತ್ರ. ಈ ಪೀಠ ಗುಂಡಾಗಿದ್ದು ನಾಲ್ಕು ದಿಕ್ಕುಗಳಲ್ಲೂ ಕೂಡ ಒಂದೊಂದು ಚಕ್ರವಿದೆ. ಈ ಚಕ್ರಗಳ ನಡುವೆ ಕುದುರೆ ಗೂಳಿ ಸಿಂಹಗಳ ಚಿತ್ರಣ ಇದೆ. ಪೀಠದಲ್ಲಿರುವಂತಹ ಚಕ್ರವನ್ನ ನಾವು ಧರ್ಮಚಕ್ರ ಅಂತ ಹೇಳಿ ಕರಿತೀವಿ. ನಮ್ಮ ರಾಷ್ಟ್ರ ಧ್ವಜದ ಬಿಳಿಯ ಪಟ್ಟೆ ನಡುವೆ ಕೂಡ ಈ ಚಿಹ್ನೆ ಇರೋದನ್ನ ನಾವು ಗಮನಿಸಿದೀವಿ. ಭಾರತ ಸರ್ಕಾರ ನಮ್ಮ ರಾಷ್ಟ್ರ ಲಾಂಛನವನ್ನು 26 ಜನವರಿ 1950 ಅಂಗೀಕರಿಸಿತು. ಈ ಪೀಠದ ಕೆಳಗಡೆ ಇರುವಂತಹ ಅಂತ ಹೇಳಿದ್ರೆ ದೇವನಾಗರ ಲಿಪಿಯಲ್ಲಿ ಬರೆದಿರುವಂತಹ ಸತ್ಯಮೇವ ಜಯತೆ ಅಂತ ಹೇಳಿದ್ರೆ ಸತ್ಯ ಒಂದೇ ಗೆಲ್ಲುತ್ತದೆ ಎಂಬ ಮುಂಡಕ ಉಪನಿಷತ್ತಿನ ವಾಕ್ಯ ಇದೆ. ನೋಡಿ ಮಕ್ಕಳ, ಚಿತ್ರದಲ್ಲಿದೆ, ಹೇಳ್ತಿದ್ದೀರಾ ಅಲ್ಲ ಆಗ್ಲೇ ಯಾವ ಪ್ರಾಣಿ ಅಂತ. ವೆರಿ ಗುಡ್, ಈ ಪ್ರಾಣಿ ಹೆಸರೇನು? ಹುಲಿ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ನೋಡೋದಿಕ್ಕೆ ಬಲಿಷ್ಠವಾಗಿದೆ ಹಾಗೂ ಆಕರ್ಷಕವಾಗಿದೆ. ಅದರ ಮೈಕಟ್ಟು ಕೂಡ ತುಂಬಾ ಬಲಿಷ್ಠವಾದಂಥದ್ದು. ಹಾಗಿದ್ರೆ ಈ ಚಿತ್ರದಲ್ಲಿರೋದು? ವೆರಿ ಗುಡ್, ಹೇಳ್ತಿದ್ದೀರಲ್ಲ ಎಲ್ಲ, ನೋಡಿದಿರಾ? ವೆರಿ ಗುಡ್ ಮಕ್ಕಳ, ಇದೇನಿದು? ನವಿಲು. ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ. ನೋಡೋದಿಕ್ಕೆ ತುಂಬಾ ನಯನ ಮನೋಹರವಾಗಿದೆ. ತಲೆಯ ಮೇಲೆ ತುರಾಯಿಯನ್ನ ಹೊಂದಿದೆ, ಜೊತೆಗೆ ಬಣ್ಣ ಬಣ್ಣದ ಗರಿಗಳನ್ನು ಕೂಡ ಹೊಂದಿದೆ. ಗೊತ್ತಿದೆ ಅಲ್ಲ ಮಕ್ಕಳ ಇದು? ವೆರಿ ಗುಡ್, ಎಲ್ಲಿ ಬೆಳೆದಿದೆ ನೋಡಿದಿರಾ? ನಿಮ್ಮೂರ್ ಕೆರೆಗಳಲ್ಲಿ ಇದೆಯಾ? ಹೌದು. ಹಾಗಿದ್ರೆ ಯಾವ ಪುಷ್ಪ ಇದು? ವೆರಿ ಗುಡ್ ಮಕ್ಕಳ, ಕಮಲ. ಕಮಲ, ನೀರಿನಲ್ಲಿ ಬೆಳೆಯುವಂತಹ ಕಮಲವು ನಮ್ಮ ರಾಷ್ಟ್ರೀಯ ಪುಷ್ಪ ಆಗಿದೆ. ಹಾಗಿದ್ರೆ ಈ ಸಂಚಿಕೆಯಲ್ಲಿ ನಾವು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದೀವಿ. ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಎರಡು ಪ್ರಶ್ನೆ ಕೇಳೋದ್ರ ಮೂಲಕ ನಿಮ್ಮನ್ನ ಮೌಲ್ಯ ಮಾಪನ ಮಾಡ್ತೀನಿ. ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತ ಕವಿ ಯಾರು ಹೇಳ್ತೀರಾ? ವೆರಿ ಗುಡ್, ಯಾರು? ರವೀಂದ್ರನಾಥ ಟ್ಯಾಗೋರ್.
ನಾವಾಗಿದ್ರೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣಗಳಿದೆ? ಓ ವೆರಿ ಗುಡ್, ಎಲ್ಲರೂ ಜೋರಾಗಿ ಹೇಳ್ತಿದ್ದೀರಲ್ಲ, ಎಷ್ಟು ಬಣ್ಣಗಳಿದೆ? ಮೂರು ಬಣ್ಣಗಳಿದೆ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ವೆರಿ ಗುಡ್, ಹುಲಿ. ಹಾಗಿದ್ರೆ ನಾನು ನಿಮ್ಗೆ ಒಂದು ಪುಟ್ಟ ಗೃಹ ಕಾರ್ಯವನ್ನ ನೀಡ್ತೀನಿ. ಎಲ್ರಿಗೂ ಚಿತ್ರ ಬಿಡಿಸಿ ಬಣ್ಣ ತುಂಬೋದು ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅಲ್ಲ? ಹೌದು, ಹಾಗಿದ್ರೆ ಈ ಕಾರ್ಯವನ್ನ ನೀವು ಮಾಡ್ಲೇಬೇಕು. ನೋಡಿ, ರಾಷ್ಟ್ರ ಧ್ವಜ ಮತ್ತೆ ರಾಷ್ಟ್ರ ಪುಷ್ಪ ಇವುಗಳ ಚಿತ್ರವನ್ನ ಬರೆದು ಬಣ್ಣಗಳನ್ನ ಹಚ್ಚಿ ಖುಷಿ ಪಡಿ ಅಂತ ಹೇಳ್ತಾ ನಾನು ಈ ದಿನದ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.